ಕ್ಯಾಪ್ಟನ್. ನಮಸ್ಕಾರ ವೀಕ್ಷಕರೇ, ಇಷ್ಟಿಬಾಯಿ ಡಾಕ್ಟರ್ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತ. ಇವತ್ತು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದ ವಿಜಯಪುರದ ದಕ್ಷಿಣ ಭಾಗದಲ್ಲಿ ದಿಕ್ಕಿನಲ್ಲಿ ಅಂದರೆ ಜಮ್ಮುಖಂಡಿಗೆ ಹೋಗುವ ರಸ್ತಾದ ಒಂದು ಮುಖ್ಯ ಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ನಮ್ಮ ಎದುರಿಗಿರುವಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲರ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಾವು ಇವತ್ತಿದ್ದೇವೆ. ಹಿಂದೂಸ್ತಾನ ಕಂಡ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಉಕ್ಕಿನ ಮನುಷ್ಯ, ಸರ್ದಾರ್ ಎಂದು ಕರೆಸಿಕೊಂಡಂತಹ ವಲ್ಲಭಭಾಯಿ ಪಟೇಲರು, ಅವರಿಗೆ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಬನ್ನಿ, ಸರ್ದಾರ್ ವಲ್ಲಭಭಾಯಿ ಪಟೇಲರ ಕುರಿತು ನಾವು ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. 1875 ಅಕ್ಟೋಬರ್ 31 ಇಂದಿನ ಗುಜರಾತದ ಕಡ್ಡಾ ಜಿಲ್ಲೆಯ ನಾದಿಯಾ ಅನ್ನುವಂಥ ಪ್ರದೇಶದಲ್ಲಿ ಜವೇರ್ ಭಾಯ್ ಮತ್ತು ಲಾಡ್ಲಾ ದಂಪತಿಯ ಮಗನಾಗಿ ವಲ್ಲಭಭಾಯಿ ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಕಾನೂನು ಶಿಕ್ಷಣವನ್ನು ಪಡಿತಾರೆ. ಬಾಲ್ಯದಲ್ಲಿಯೇ ದೇಶಪ್ರೇಮ ಮತ್ತು ದಾಢ್ಯತೆಯನ್ನು ಸದೃಢತೆಯನ್ನು ಮೈಯಲ್ಲಿ ರೂಢಿಸಿಕೊಂಡು ಬಂದಂಥ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ರೈತ ಚಳವಳಿಯ ಹೋರಾಟಗಾರರಾಗಿದ್ದರು. ಜೊತೆಗೆ ಅವರು ಸ್ವತಂತ್ರ ಭಾರತ ಆದಮೇಲೆ ಭಾರತದ ಮೊದಲ ಗೃಹ ಸಚಿವರು ಮತ್ತು ಉಪ ಪ್ರಧಾನಿಯಾಗಿದ್ದರು. ಹಾಗೆ ನೋಡಿದರೆ ಸ್ವತಂತ್ರ ಭಾರತ ಆದ ನಂತರ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅನ್ನುವಂತಹ ಒಂದು ಚರ್ಚೆ ಸಂದರ್ಭದಲ್ಲಿ ಮತದಾನಕ್ಕೆ ಹಾಕಲಾಗಿ ಚಲಾವಣೆಗೊಂಡ ಮತದಲ್ಲಿ 13 ಹೆಚ್ಚು ಮತ ಪಡೆದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕೇವಲ 2 ಮತ ಪಡೆದಂಥವರು ನೆಹರೂಜಿ. ಆದರೆ ಮಹಾತ್ಮ ಗಾಂಧೀಜಿಯವರ ಮಧ್ಯಸ್ಥಿಕೆಯಿಂದ 2 ಓಟ ಪಡೆದಂತಹ ನೆಹರೂಜಿಯವರು ದೇಶದ ಮೊದಲ ಪ್ರಧಾನಿಯಾಗ್ತಾರೆ. 13 ಓಟ ಪಡೆದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಪ ಪ್ರಧಾನಿ ಮತ್ತು ಗೃಹ ಸಚಿವ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗ್ತದೆ. ಕನಿಷ್ಠ ಪಕ್ಷ ಅವರು ಗೃಹ ಸಚಿವರು ಆದರಂತ ತಿಳ್ಕೊಂಡು ಇವತ್ತು ಈ ದೇಶದಲ್ಲಿ ಜಮ್ಮು ಕಾಶ್ಮೀರ ಭಾರತಕ್ಕೆ ಉಳಿದಿದೆ, ಇಲ್ಲದೆ ಹೋದರೆ ಎಲ್ಲವೂ ಕೈಬಿಟ್ಟು ಹೋಗ್ತಿತ್ತು ಅಂತ ಮಹಾನ್ ರಾಷ್ಟ್ರೀಯ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವರು 49 ರಾಷ್ಟ್ರೀಯ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ನಾನು ಭಾರತೀಯ ಅನ್ನುವಂಥದ್ದು ಹೆಮ್ಮೆಯಿಂದ ಹೇಳ್ಕೋತಾರೆ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಮತ್ತು ಹಸಿವು ಮುಕ್ತ ಭಾರತ ಅನ್ನುವಂಥದ್ದು. ಅಸ್ಪೃಶ್ಯತೆಗಾಗಿ ಹೋರಾಡ್ತಾರೆ, ಮದ್ಯಪಾನದ ವಿರುದ್ಧ ಹೋರಾಟ ಮಾಡ್ತಾರೆ. 1922 ಅವರು ಅಹಮದಾಬಾದ್ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗ್ತಾರೆ. ಜೊತೆಗೆ ಈ ದೇಶ ವಿಭಜನೆ ಅಂತ ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರು ಪಾರ್ಟಿಷನ್ ಕೌನ್ಸಿಲದ ಸದಸ್ಯರಾಗ್ತಾರೆ. ಮುಂದೆ ದೇಶ ಸ್ವತಂತ್ರ ಆದ ಮೇಲೆ ಪಾಕಿಸ್ತಾನ ವಿಭಜನೆ ಆದ ನಂತರ ಆದಂಥ ಅತಿಯಾದ ಹಿಂಸೆಗಳು ಇವುಗಳನ್ನು ತಾಳಲಾರದೆ ದೇಶ ವಿಭಜನೆ ಆಗ್ತದೆ, ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥದ್ದು. ಸ್ವತಂತ್ರ ಭಾರತದಲ್ಲಿ 565 ಹೆಚ್ಚು ಸಂಸ್ಥಾನಗಳಿರ್ತವೆ. ಅವನ್ನೆಲ್ಲ ಇಟ್ಟುಕೊಂಡು ಆಡಳಿತ ಮಾಡೋದು ತುಂಬ ಕಷ್ಟ ಅಂತ ತಿಳ್ಕೊಂಡು ಈ ಸಂಸ್ಥಾನಗಳ ವಿಲೀನೀಕರಣವನ್ನು ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ. ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ. ಅವರ ನೇತೃತ್ವದಲ್ಲಿ ಬಹುತೇಕ 95% ಸಂಸ್ಥಾನಗಳನ್ನು ಒಗ್ಗೂಡಿಸಿದಾಗ 4 ಪ್ರದೇಶಗಳು ಜಮ್ಮು ಕಾಶ್ಮೀರ ಮತ್ತು ಹೈದರಾಬಾದ್, ಚುನಾಗಢ್, ಹೌದ್ ಅಲ್ಲಿನ ಸಂಸ್ಥಾನದವರು ನಾವು ಸ್ವತಂತ್ರ ದೇಶ ಆಗ್ತೇವೆ, ನಾವು ಪಾಕಿಸ್ತಾನ ಸೇರ್ತೇವೆ ಅನ್ನೋ ವಿಚಾರವನ್ನು ಮುಂದಿಟ್ಟಾಗ ಅವರನ್ನೆಲ್ಲ ಹದ್ದುಬಸ್ತಿನಲ್ಲಿಟ್ಟು ಸ್ವತಂತ್ರ ಭಾರತದಲ್ಲಿ ಸೇರಿಸಿದಂಥ ಕೀರ್ತಿ ಯಾರಿಗಾದ್ರೂ ಸರ್ದಾರ್ ವಲ್ಲಭಭಾಯಿ ಪಟೇಲರು. ನಮ್ಮದೇ ದೇಶದ ಒಂದು ಹೈದರಾಬಾದ್ ನಿಜಾಮರ ವಿರುದ್ಧ ಒಂದು ಸೈನ್ಯವನ್ನು, ಮಿಲ್ಟ್ರಿಯನ್ನು ಅವರು ಅಟ್ಯಾಕ್ ಮಾಡಿಸಿ ಈ ದೇಶದಲ್ಲಿ ವಿಲೀನಗೊಳಿಸಿದರು. ಹೀಗಾಗಿ ಅವರನ್ನು ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದು ಕರೆಯೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಅಂತಹ ಮಹಾನ್ ಹೋರಾಟಗಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಮ್ಮ 72 ವಯಸ್ಸಿನಲ್ಲಿ ಈ ಸ್ವಾತಂತ್ರ್ಯದ ಸಂಸ್ಥಾನಗಳ ವಿಲೀನೀಕರಣವನ್ನು ಒಪ್ಕೋತಾರೆ. 565 ಸಂಸ್ಥಾನ ವಿಲೀನಗೊಳಿಸ್ತಾರೆ. ಇದೇ ಸಂದರ್ಭದಲ್ಲಿ ಕಾಶ್ಮೀರ ರಿಜ್ವಿ ಮಾಡಿದಂಥ ರಜಾಕರ ಹೋರಾಟವನ್ನು ಹತ್ತಿಕ್ತಾರೆ. ರಮಾನಂದ ತೀರ್ಥರು ಕೂಡ ಇವರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇವರಿಗೆ ಸಹಕರಿಸ್ತಾರೆ. ಮುಂದೆ 1948 ಹೈದರಾಬಾದನ್ನು ಭಾರತದಲ್ಲಿ ಸೇರಿಸುವಲ್ಲಿ ಯಶಸ್ವಿ ಆಗ್ತಾರೆ. ಹೀಗಾಗಿ ಅವರನ್ನು ಉಕ್ಕಿನ ಮನುಷ್ಯ, ಭಾರತ ಬಿಸ್ಮಾರ್ಕ್ ಅಂತ ಕರೀತಾರೆ. ಮುಂದೆ ಅವರು 1950 ಡಿಸೆಂಬರ್ 15 ತೀರ್ಕೊಳ್ತಾರೆ.
ಅವರ ಮಾಡಿದಂಥ ಕೆಲಸಕ್ಕಾಗಿ ಭಾರತ ಸರ್ಕಾರ ಅವರಿಗೆ 1991 ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತದೆ. ಜೊತೆಗೆ ನರೇಂದ್ರ ಮೋದಿಜಿಯವರು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಸರೋವರ ಅನ್ನುವಲ್ಲಿ ಸುಮಾರು 182 ಅಡಿ ಮೂರ್ತಿಯನ್ನು ಸ್ಥಾಪಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ.